ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿಕೇಶ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. 2019ಕ್ಕೆ ಇದೇ ನನ್ನ ಕೊನೆ ವಿಡಿಯೋ ಇವತ್ತಾದರೆ ನಿಮ್ಗೆ ಗೊತ್ತಿರೋದೆ ನಾಳೆ 2020 ಬರುತ್ತೆ. ಅಲ್ಲಿಗೆ ಈ ಒಂದು ವಿಡಿಯೋನೇ 2019ಕ್ಕೆ ಒಂದು ಕೊನೆ ವಿಡಿಯೋ ಅಂತಲೇ ಹೇಳ್ಬೋದು. ಸೊ 2020 ಬರ್ತಾ ಇದೆ. ಸೊ ಹಲವಾರು ಜನ ಒಂದೊಂದು ಪ್ಲ್ಯಾನ್ಸ್ಗಳನ್ನ ಮಾಡಿಕೊಂಡಿರ್ತೀರ, ನಾವು ಈ ರೀತಿಯೇ ಬದುಕಬೇಕು, ಈ ವರ್ಷದಲ್ಲಿ ನಾವು ಈ ಥರ ಒಂದು ಕೆಲಸಗಳನ್ನ ಮಾಡಬೇಕು, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ನಾವು ಏನೋ ಹತ್ರ ಆಗಬೇಕು ಜನಗಳಿಗೆ ಅಂತ ಹಲವಾರು ಒಂದು ಬೇರೆ ಬೇರೆಯವರು ಒಬ್ಬೊಬ್ಬರು ಒಂದೊಂದು ಥರ ಒಂದು ಐಡಿಯಾನ ಮಾಡಿಕೊಂಡಿರ್ತೀರ, ಒಂದೊಂದು ಟಾರ್ಗೆಟ್ಗಳನ್ನ ಮಾಡಿಕೊಂಡಿರ್ತೀರ. ಸೊ ನೀವುಗಳೆಲ್ಲ ಏನೇನು ಅಂದ್ಕೊಂಡಿದ್ದೀರಾ, ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ 2020 ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಂಗೆ ಕಮೆಂಟ್ ಮಾಡಿ, ಓಕೆನಾ? ಅದ್ರ ಜೊತೆಗೆ 2019 ನೀವು ಏನೇನು ಅನುಭವಿಸಿದ್ರಿ, ಕಹಿ ಘಟನೆಗಳಾಗ್ಬೋದು, ಸಿಹಿ ಘಟನೆಗಳಾಗ್ಬೋದು, ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಒಂದು ಕಮೆಂಟ್ ಮಾಡೋ ಮುಖಾಂತರ ಅಥವಾ ನೀವು ನಿಮ್ಮಲ್ಲಿರುವಂಥ ಒಂದು ವಿಷಯಗಳನ್ನ ಹೊರಗಾಕೋ ಮುಖಾಂತರ ನಿಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಓಕೆನಾ? ಮುಂದೆ ನೀವು ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಸ್ವಲ್ಪ ಮೋಟಿವೇಟ್ ಆಗ್ತೀರಾ, ಸ್ವಲ್ಪ ಚಿಲ್ ಆಗ್ತೀರಾ. ಅದಕ್ಕೋಸ್ಕರ ಏನೇ ಇದ್ರೂ ಕೂಡ ತಲೆ ಕೆಡಿಸ್ಕೊಬಿಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ ಓಕೆ, ಇವಾಗ 2019 ನನ್ನ ಒಂದು ಜೀವನದಲ್ಲಿ ಹೇಗಿತ್ತು ಅಂತ ನಾನು ಸಿಂಪಲ್ಲಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ 2019 ನನಗೆ ತುಂಬ ಖುಷಿ ಕೊಟ್ಟಂಥ ಒಂದು ವರ್ಷ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಾನು ಏನನ್ನು ಮಾಡಬೇಕು ಅಂದ್ಕೊಂಡಿದ್ದೆ ಆ ಒಂದು ಪ್ರೊಸೀಜರ್ ನನಗೆ ಕಂಪ್ಲೀಟ್ ಆಗಿದೆ 2019. ಓಕೆನಾ? ಸೊ ಯಾವ ರೀತಿ ಅಂತಂದರೆ ನನಗೆ ತುಂಬ ಆಸೆ ಇತ್ತು, ನನ್ನದು ಒಂದು ಯೂಟ್ಯೂಬ್ ಚಾನಲ್ ಇರಬೇಕು, ನನ್ನದೇ ಆದಂಥ ಒಂದು ಪ್ಲ್ಯಾಟ್ಫಾರ್ಮ್ ಇರಬೇಕು, ನಾನು ಅದರಲ್ಲಿ ನನ್ನ ಒಂದು ಟ್ಯಾಲೆಂಟ್ನ ಹೊರಗಡೆ ಹಾಕಬೇಕು, ಅದರಿಂದ ನನ್ನ ಒಂದು ವೀಡಿಯೋಸ್ಗಳನ್ನ ನೋಡಿ ಜನಗಳು ನನಗೆ ಸಪೋರ್ಟ್ ಮಾಡಬೇಕು ಅಂತ ಒಂದೇ ಒಂದು ಆಸೆ ಇದ್ದಿದ್ದು. ಆ ಆಸೆ ನನಗೆ ಕಂಪ್ಲೀಟ್ ಆಗಿದೆ 2019. ಒಂದು ಎರಡನೇದೇನಪ್ಪ ಅಂತಂದರೆ ನಾನು ಏನೋ ಇಲ್ಲಿ ಮಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಆದಂಥ ಒಂದಷ್ಟು ರೆವಿನ್ಯೂ ಬರಬೇಕು, ಅದರಲ್ಲಿ ನಾನು ಖರ್ಚು ಮಾಡಿಕೊಂಡು ನನ್ನ ಜೀವನನ ಸಾಗಿಸ್ಬೇಕು ಅಂತ ಒಂದು ಆಸೆ ಇತ್ತು. ಸೊ ಅದನ್ನು ಕೂಡ ಕಂಪ್ಲೀಟ್ ಆಯಿತು. ನನ್ನ ಚಾನಲಲ್ಲಿ ಮಾನಿಟೈಸೇಷನ್ನು ಕೂಡ ಆನ್ ಆಯಿತು 2019. ಸೊ ಮಾನಿಟೈಸೇಷನ್ ಆನ್ ಆದಾಗ ಎಷ್ಟು ಖುಷಿಪಟ್ಟಿದ್ದೀನಿ ಅಂತಂದರೆ ಅದು ಹೇಳ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಖುಷಿಪಟ್ಟಿದ್ದೀನಿ. ಸೊ ಇದು ಒಂದು ಸಿಹಿಯಾದಂಥ ಒಂದು ಸುದ್ದಿ ಅಂತಲೇ ಹೇಳ್ಬೋದು ನನಗೆ. ಇನ್ನು ಮೂರನೇ ಖುಷಿ ಏನಪ್ಪ ನನಗೆ ಅಂತಂದರೆ 2019 ನಮ್ಮ ತಂದೆ ತಾಯಿ ಜೊತೆ ನಾನು ಸೆಲೆಬ್ರೇಷನ್ ಮಾಡಿದ್ದು. ಯೂಟ್ಯೂಬಲ್ಲಿ ಬಂದಂಥ ನನ್ನ ಮೊದಲ ಹಣದಿಂದ ನಾನು ನಮ್ಮ ತಂದೆ ತಾಯಿ ಜೊತೆ ನಾನು ಒಂದು ಕೇಕ್ನ ಕಟ್ ಮಾಡೋ ಮುಖಾಂತರ ಸೆಲೆಬ್ರೇಷನ್ ಮಾಡಿದ್ನಲ್ಲ, ಅದು ನನಗೆ ತುಂಬ ಮೆಮೊರೇಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಅದು ನನಗೆ ತುಂಬ ಖುಷಿ ಕೊಟ್ಟಂಥ ಒಂದು ವಿಷಯ ಅಂತಲೇ ಹೇಳ್ಬೋದು. ಈ ಥರ ಹಲವಾರು ರೀತಿ ಒಂದು ಒಂದು ಖುಷಿ ಕೊಟ್ಟಂಥ ಒಂದು ಘಟನೆಗಳು ತುಂಬ ನಡೆದಿದ್ದಾವೆ 2019. ನನ್ನ ಒಂದು ಚಾನಲ್ ಗ್ರೋ ಆಗಿದ್ದು ಕೂಡ ಈ ವರ್ಷದಲ್ಲೇ 2019 ತುಂಬ ಜನ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನ ಮಾಡಿ ಸಪೋರ್ಟ್ನ ಮಾಡೋ ಮುಖಾಂತರ, ಮೆಸೇಜಸ್ಗಳನ್ನ ಕಳಿಸೋ ಮುಖಾಂತರ, ನನ್ನನ್ನು ಇಷ್ಟಪಡೋ ಮುಖಾಂತರ. ಸೊ ಇದೆಲ್ಲ ಒಂಥರ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು. 2019 ನನಗೆ ತುಂಬ ಖುಷಿ ಕೊಟ್ಟಂಥ ವರ್ಷ. ಅದರ ಜೊತೆಗೆ ನನ್ನ ಒಂದು ಟಿಕ್ಟಾಕ್ ಅಕೌಂಟು ಕೂಡ ಕ್ಲಿಕ್ ಆಯಿತು 2019. ಯಾವ ರೇಂಜ್ ಕ್ಲಿಕ್ ಆಗಿದೆ ಅಂತಂದರೆ ಸೇಮ್ ಯೂಟ್ಯೂಬ್ ಯಾವ ರೇಂಜ್ ಹೋಗ್ತಾ ಇದೆ ಅದೇ ರೀತಿ ಟಿಕ್ಟಾಕಲ್ಲೂ ಕೂಡ ನಂದು ಹೋಗ್ತಾ ಇದೆ. ಯೂಟ್ಯೂಬ್ ಐ ಥಿಂಕ್ ಇವಾಗ ಅರೌಂಡ್ ಒಂದು 33K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ ಅಂದ್ಕೊಳ್ತೀನಿ. ನಂದು ಟಿಕ್ಟಾಕ್ ಅಕೌಂಟಲ್ಲೂ ಅಷ್ಟೇ. ವೇಟ್ ಮಾಡಿ, ಒಂದು ನಿಮಿಷ ನೋಡ್ತೀನಿ. ಓಕೆ ಓಕೆ, 34,000 ಆಗಿದ್ದಾರೆ, 34,500 ಕೂಡ ಆಗಿದ್ದಾರೆ, 500 ಜನ ಎಕ್ಸ್ಟ್ರಾ ಆಗಿದ್ದಾರೆ. ಸೊ ಎರಡೂ ಕೂಡ ಒಟ್ಟಿಗೆ ಹೋಗ್ತಾ ಇದೆ, ಒಂದೇ ರೇಂಜಲ್ಲಿ ಹೋಗ್ತಾ ಇದೆ. ಸೊ ಈ ಥರ ಹಲವಾರು ರೀತಿ ಒಂದು ಖುಷಿ ಕೊಟ್ಟಂಥ ಒಂದು ವಿಷಯ ಈ 2019 ನಡೆದಿದೆ ಅಂತಲೇ ಹೇಳ್ಬೋದು. ಸೊ ಇನ್ನು ಬೇಜಾರಾದಂಥ ವಿಷಯನ ನಾನು ಯಾವತ್ತೂ ಕೂಡ ಶೇರ್ ಮಾಡಲ್ಲ. ಸೊ ಬಿಟಾಕಿ ಅದನ್ನು, ನನಗೆ ಆ ಥರ ಏನು ಬೇಜಾರಾಗುವಂಥ ಏನು ಘಟನೆಗಳು ಏನು ನಡೆದಿಲ್ಲ. ಬಟ್ ಸ್ಟಿಲ್ ಒಂದು ಸಣ್ಣ ಪುಟ್ಟಗಳಿದ್ದೇ ಇರುತ್ತೆ, ಅದನ್ನೆಲ್ಲ ನಾವು ತುಳ್ಕೊಂಡು ಹೋದ್ರೇ ನಾವು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ. ಸೊ ಅದನ್ನು ನಾನು ಸೈಡಿಗೆ ಇಟ್ಬಿಡ್ತೀನಿ. ಸೊ ಇದಿಷ್ಟು ನನ್ನ ಒಂದು 2019 ನಡೆದಂಥ ಒಂದು ಒಳ್ಳೊಳ್ಳೆ ಸುದ್ದಿಗಳು ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಈ ಥರ ಏನಾದರೂ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ 2019, ನೀವು ಏನೋ ಒಂದು ಎಕ್ಸಾಮ್ ಪಾಸ್ ಆಗೋದಾಗ್ಬೋದು, ಏನೋ ಈ ಥರ ಹಲವಾರು ಒಂದು ಖುಷಿಗಳನ್ನ ನೋಡಿರ್ತಾರೆ, ಅದಕ್ಕೆ ಏನು ಖುಷಿ ಪಟ್ಟಿದ್ದೀರ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ? 2019 ನೀವು ಸಾರಿ 2020 ನೀವು ಏನು ಮಾಡಬೇಕು ಅಂತ ಇದ್ದೀರಾ ಅದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನನಗೂ ಕೂಡ ಒಂದು ಪ್ಲ್ಯಾನ್ ಇದೆ 2020 ನಾನು ಹಿಂಗೆ ಇರಬೇಕು ಅಂತ ಒಂದು ಪ್ಲ್ಯಾನ್ನ ಮಾಡಿಕೊಂಡಿದ್ದೀನಿ. ಖಂಡಿತವಾಗ್ಲೂ ನಾನು ಕೂಡ ಅದೇ ರೀತಿ ಇರೋದಕ್ಕೆ ಪ್ರಯತ್ನ ಪಡ್ತೀನಿ. ಇದರ ಜೊತೆಗೆ ಕೊನೆಯದಾಗಿ ನಾನು ಒಂದು ಮಾತು ಹೇಳಲೇಬೇಕು ವ್ಯೂವರ್ಸ್ಗಳಿಗೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಆದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಮ್ಮ ಒಂದು ಸಮಾಜ ಇವಾಗ ಎಲ್ಲ ಒಂದು ಕೆಟ್ಟೋಗಿದೆ, ಹದ್ಗೆಟ್ಟೋಗಿದೆ ಅಂತಲೇ ಹೇಳ್ಬೋದು. 90% ಜನಗಳೆಲ್ಲ ಕೆಟ್ಟವರೇ ಆಗಿಬಿಟ್ಟಿದ್ದಾರೆ. ಈಗ ಯಾವ ರೀತಿ ಫಿಕ್ಸ್ ಆಗಿಬಿಟ್ಟಿದೆ ಎಲ್ಲರೂ ಮೈಂಡಲ್ಲಿ ಅಂತಂದರೆ ನಾವು ಕೆಟ್ಟ ಕೆಲಸ ಮಾಡಿದ್ರೆ ಮಾತ್ರ ಈ ಒಂದು ಜಗತ್ತಲ್ಲಿ ಬದುಕೋಕ್ಕಾಗೋದು, ಇಲ್ಲ ಅಂತಾರೆ ಬದುಕೋದು ತುಂಬ ಕಷ್ಟ, ಒಳ್ಳೆಯವ್ರಿಗೆ ಕಾಲ ಇಲ್ಲ ಅನ್ನೋದ ರೀತಿ ಒಂದು ಒಂದು ಲೈನೇ ಬಂದುಬಿಟ್ಟಿದೆ ಅಂತಲೇ ಹೇಳ್ಬೋದು.
ದಯವಿಟ್ಟು ಅದನ್ನು ನೋಡಿಬಿಟ್ಟು ನೀವು ಕೂಡ ಅಲ್ಲಿಗೆ ಜಾಯ್ನ್ ಆಗಬೇಡಿ. ಕೆಟ್ಟ ಕೆಲಸ ಮಾಡೋದಕ್ಕೆ 10% ಜನಗಳಿದ್ದಾರಲ್ಲ, ಅವ್ರ ಜೊತೆ ಸೇರ್ಕೊಂಡು ಒಳ್ಳೆ ಕೆಲಸಗಳನ್ನ ಮಾಡಿ. ನೀವು ಯಾವಾಗ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತೀರ ನೀವು ಲೈಫ್ ಲಾಂಗ್ ಚೆನ್ನಾಗಿರ್ತೀರ, ನಿಮಗೆ ಲೈಫ್ ಲಾಂಗ್ ವ್ಯಾಲಿಡಿಟಿ ಇರುತ್ತೆ. ಕೆಟ್ಟ ಕೆಲಸ ಮಾಡೋರಿಗೆ ಲೈಫ್ ಲಾಂಗ್ ವ್ಯಾಲಿಡಿಟಿ ಇರೋಲ್ಲ. ಇವತ್ತು ಚೆನ್ನಾಗಿರ್ತೀರ, ಈ ಸೆಕೆಂಡ್ ಚೆನ್ನಾಗಿರ್ತೀರ, ಬಟ್ ನಿಮಗೆ ನೆಮ್ಮದಿ ಇರೋಲ್ಲ. ಓಕೆನಾ? ಸೊ ಆದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಆರಾಮಾಗಿರಿ ಜೀವನದಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ನನ್ನ ಅನಿಸಿಕೆ. ಸೊ ಇನ್ನೊಂದು ಸಣ್ಣದಾಗಿ, ನಿಮ್ಮನ್ನು ಯಾರಾದರೂ ತುಳಿಯೋಕೆ ಬರ್ತಾರೆ, ಕೆಣಕ್ತಾರೆ, ಡಿಮೋಟಿವೇಟ್ ಮಾಡ್ತಾರೆ ಅಂತಂದರೆ ಅವ್ರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಬಿಡಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಚಿಲ್. ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡೋದಕ್ಕೆ. ವೀಡಿಯೋ ಶೇರ್ ಇದೆ, ದಯವಿಟ್ಟು ಒಂದು ಲೈಕ್ ಮಾಡಿ, ಚಿತ್ರ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.